ಮಾರ್ಕೆಟಿಂಗ್ ಮಾಸ್ಟರ್ ಮೈಂಡ್ ಆಗಿರುವಂತಹ ಪ್ರೇಮ್ ಸರ್ ಇದ್ದಾರೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಆಕ್ಚುಲಿ ಆಡಿಯೋ ರೈಟ್ಸ್ ಡಿ ಆಡಿಯೋ ರೈಟ್ಸ್ ಕನ್ನಡ ಕನ್ನಡಿಗರಿಗೆ ಮತ್ತೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿಲ್ವಾ ಅಂತಂದ್ರೆ ಬಂದಿದೆ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಒಂದ್ ಕಡೆ ಜನಗಳು ಹೊಸಬ್ರು ನೋಡಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನುವಂತಹ ಮಾತು ಇದೆ ಇನ್ನೊಬ್ಬರನ್ನ ದೂಷಿಸೋಕಿಂತ ಸೊ ನಾವು ಕಂಟೆಂಟ್ ಸ್ಟ್ರಾಂಗ್ ಮಾಡ್ಕೊಂಡು ಸಿನಿಮಾ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ ಬಿಟ್ಟರೆ ಬೇರೆ ಯಾವ ಇನ್ನೊಬ್ಬರ ಬಗ್ಗೆ ಯಾಕೆ ಹೇಳ್ಬೇಕು ನಾವು ಮಾರ್ಕೆಟಿಂಗ್ ಅಂತಂದ್ರೆ ನೀವು ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು ಯಾಕೆ ಪ್ರೇಮ್ ಅಂತ ಹಂಗಂತಾರೆ ಅಂದರೆ ಬಿಕಾಸ್ ಆಫ್ ನಾನು ಕರಿಯರ್ ಸಿನಿಮಾ ಇಂದನೂ ಪಿಚ್ಚರ್ ಇಲ್ಲಿವರೆಗೂ ನಾನೇ ರಿಲೀಸ್ ಮಾಡಿಸಿದೆ ಈ ಎಲ್ಲರೂ ಹೇಳ್ತಾರೆ ಕೆ ಜಿ ಎಫ್ ಕಾಂತಾರ ಅಂತ ಇಲ್ಲ ಇಲ್ಲ ಮುಂಚೆ ಮಾಡಿದ್ದಾರೆ ಮುಂಚೆ ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಆಡಿಯನ್ಸ್ ಏನು ಇಷ್ಟಪಡ್ತಾರೆ ಅದ್ರ ಪ್ರಕಾರ ನಾವು ಹೋಗ್ತೀವಿ ಅವ್ರಿಗೆ ತುಂಬ ಇಷ್ಟ ಆದರೆ ಏಯ್ ಸಗತ ಮಾಡ್ದ ಅಂತಾರೆ ಇಲ್ಲ ಅಂದರೆ ಬಳಿ ಮಗ ಹಾಳು ಮಾಡ್ದ ಅಂತಾರೆ ಜೋಗಿ ಸಿನಿಮಾ ನಂತರ ಕೆಲವೊಂದು ಕಡೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸ್ಟೋರಿ ವಿಚಾರದಲ್ಲಿ ಪ್ರೇಮ್ ಅವರು ಇನ್ನಷ್ಟು ಗಮನ ಹರಿಸಬೇಕು ಅನ್ನೋಂತಹ ಮಾತುಗಳು ತುಂಬ ಕೇಳಿ ಬಂದಿರುತ್ತೆ ನಿಮಗೆ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ನಮ್ಮ ಜೊತೆಗೆ ಇವತ್ತು ಸ್ಟಾರ್ ನಿರ್ದೇಶಕ ಹಾಗೆಯೇ ಮಾರ್ಕೆಟಿಂಗ್ ಮಾಸ್ಟರ್ ಮೈಂಡ್ ಆಗಿರುವಂತಹ ಪ್ರೇಮ್ ಸರ್ ಇದ್ದಾರೆ ಸೊ ಕೆ ಡಿ ಸಿನಿಮಾದ ಅನೌನ್ಸ್ಮೆಂಟನ್ನು ಈಗಾಗಲೇ ಅವ್ರು ಮಾಡಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಆ್ಯಕ್ಚುಲಿ ಆಡಿಯೋ ರೈಟ್ಸ್ ಕೆ ಡಿ ಆಡಿಯೋ ರೈಟ್ಸ್ ಸೇಲಾಗಿದೆ ಸೊ ಎಷ್ಟು ಖುಷಿ ಇದೆ ಸರ್ ನಿಮಗೆ ಅಂತ ಒಂದು ಕಡೆ ಖುಷಿ ಅನಿಸುತ್ತೆ ಕನ್ನಡ ಸಿನಿಮಾ ನಮ್ಮ ಸಿನಿಮಾ ನಮ್ಮದು ಅಂದರೆ ನಂದಲ್ಲ ಕನ್ನಡ ಕನ್ನಡಿಗರು ಕನ್ನಡ ಸಿನಿಮಾ ಕನ್ನಡಿಗರ ಸಿನಿಮಾ ಏನು ಥಿಯೇಟ್ರಿಗೆ ಇದಾಗ್ತಿದೆ ಅದು ಪ್ರಾಬ್ಲಮ್ ಆಗ್ತಿದೆ ಅನ್ನೋರ ನಡುವೆ ಇಷ್ಟು ಆಗಿ ಈ ಸಿನಿಮಾ ಒಂದು ಟಿ ವಿ ರೇಟ್ಸು ಒ ಟಿ ಟಿ ರೇಟ್ಸ್ಗೆ ಹೋಗೋಷ್ಟು ಆಡಿಯೋ ರೇಟ್ಸನ್ನ ತಗೊಂಡು ಆನಂದಾಡಿದವರು ಇದು ಮಾಡಿದ್ದಾರೆ ಸೊ ಒಂದು ಹೆಮ್ಮೆ ಅನಿಸುತ್ತೆ ನಿಜವಾಗ್ಲೂ ಖುಷಿಯಾಗುತ್ತೆ ಇದಿಷ್ಟು ಕನ್ನಡ ಕನ್ನಡಿಗರಿಗೆ ಮತ್ತೆ ಕರ್ನಾಟಕಕ್ಕೆ ಅರ್ಪಣೆ ಆಯಿತು ಸರ್ ಅದೇ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಅನ್ನೋಂತಹ ಮಾತನ್ನ ನೀವು ಹೇಳಿದ್ರೆ ಅಂದರೆ ನೂರಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ ಆಗಿದೆ ಆಲ್ರೆಡಿ ಫಸ್ಟ್ ಹಾಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಟ್ ಆದರೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿಲ್ಲವಾ ಅಂತಂದರೆ ಬಂದಿದೆ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಒಂದು ಕಡೆ ಜನಗಳು ಹೊಸಬ್ರು ನೋಡೋಕೆ ಇಷ್ಟಪಡ್ತಾ ಇಲ್ಲ ಅನ್ನೋಂತಹ ಮಾತು ಇದೆ ಅದರ ನಡುವೆ ಆ್ಯಕ್ಚುಲಿ ನೀವು ಈ ಥರ ಒಂದು ಸೂಪರ್ ಸ್ಟಾರ್ ಸಿನಿಮಾ ಅನೌನ್ಸ್ ಮಾಡಿರುವಂಥದ್ದು ಯಾಕೆ ಇರ್ಬೋದು ಅಂತ ನೀವು ವಿಶ್ಲೇಷಣೆ ಏನಾದರೂ ಮಾಡಿದ್ರ ಸರ್ ಡೆಫಿನೆಟ್ಲಿ ನಿಮಗೆ ಟೈಮ್ ಸಿಕ್ಕಿರಲ್ಲ ಶೂಟಿಂಗಲ್ಲಿ ಬಿಸಿ ಇರ್ತೀರಾ ಬಟ್ ಆರು ತಿಂಗಳಲ್ಲಿ ನೂರಕ್ಕೂ ಹೆಚ್ಚು ಸಿನಿಮಾ ಬಟ್ ಸಕ್ಸಸ್ ರೇಟ್ ವೆರಿ ವೆರಿ ಲೆಸ್ ಒನ್ ಪರ್ಸೆಂಟ್ ಏನೋ ಇರ್ಬೋದು ಅಷ್ಟೇ ಆರು ತಿಂಗಳಲ್ಲಿ ಯಾಕೆ ಇರ್ಬೋದು ಸರ್ ಇಲ್ಲ ಕಂಟೆಂಟ್ ಕರೆಕ್ಟಾಗಿದ್ದರೆ ಇಲ್ಲಿ ಸೂಪರ್ ಸ್ಟಾರ್ ಅನ್ನೋದು ಬಿಟ್ಟು ಕತೆ ಸೂಪರ್ ಸ್ಟಾರ್ಗಳು ಸೂಪರ್ ಸ್ಟಾರ್ ಅನ್ನೋದು ಕತೆ ಒಬ್ಬ ನಿರ್ಮಾಪಕ ಫಸ್ಟ್ ನಿರ್ಮಾಪಕ ನಿರ್ಮಾಪಕನಿಗೆ ಸಿನಿಮಾ ಮಾಡೋ ಟೇಸ್ಟ್ ಇರಬೇಕು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಯಾವಾಗ ನಿರ್ಮಾಪಕನ ಒಂದು ಟೇಸ್ಟ್ ಇರುತ್ತೆ ಅದಕ್ಕೆ ಸಾಥ್ ಕೊಡೋನೊಬ್ಬ ಡೈರೆಕ್ಟ್ರು ಒಂದು ಕಂಟೆಂಟು ಒಳ್ಳೆ ಕಂಟೆಂಟು ಒಂಟೆ ಕತೆ ಮೂರನೇದು ಅದಾದ ಮೇಲೆ ಕಲಾವಿದರು ಸ್ಟಾರು ಅದೆಲ್ಲ ಬರೋದು ತರ್ಡು ಓಕೆ ಸೊ ಫಸ್ಟು ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ ಅದೇ ಸಿನಿಮಾಗಳು ಹೊಸಬರು ಅಳುಬರು ಅಂತ ಏನಿಲ್ಲ ಎಲ್ಲ ಹೊಸಬ್ರೆ ಈಗೀಗ ನಾನು ಕೇಳಿ ಮಾಡಿರೋದು ನಾನು ಹೊಸ್ಪಾನೆ ಯಾಕೆಂದರೆ ಪ್ರತಿ ಸಿನಿಮಾ ನಮಗೆ ಹೊಸ್ತೇನೆ ಸೊ ಅದರಿಂದ ಕಂಟೆಂಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಅದು ಯಾವಾಗ ಜನ ಅಕ್ಸೆಪ್ಟ್ ಮಾಡ್ತಾರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ನಾವು ಇನ್ನೂರು ಕೋಟಿ ಮಾಡ್ಬೋದು ಮುನ್ನೂರು ಕೋಟಿ ಮಾಡ್ಬೋದು ಐನೂರು ಕೋಟಿ ಮಾಡ್ಬೋದು ಅದ್ರೆಲ್ಲ ಸೆಕೆಂಡ್ರಿ ಅದು ದೊಡ್ಡ ಸಿನಿಮಾ ಸಿನಿಮಾ ನೋಡಿದಾಗ ಈ ಥರ ಸಿನಿಮಾ ಹಿಟ್ ಆಯಿತು ಅನ್ನೋದು ಓನ್ಲಿ ಬಿಕಾಸ್ ಆಫ್ ಕಂಟೆಂಟ್ ಆ್ಯಂಡ್ ದೆನ್ ಜನ ಅದನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ನಾವು ಇನ್ನೊಬ್ಬರನ್ನ ದೂಷಿಸೋಕ್ಕಿಂತ ಸೊ ನಾವು ಕಂಟೆಂಟನ್ನ ಸ್ಟ್ರಾಂಗ್ ಮಾಡ್ಕೊಂಡು ಸಿನಿಮಾ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಬಿಟ್ಟರೆ ಬೇರೆ ಯಾರು ಇನ್ನೊಬ್ಬರ ಬಗ್ಗೆ ಯಾಕೆ ಹೇಳ್ಬೇಕು ನಾವು ಸರ್ ಪ್ರೇಮ್ಸ್ ಅಂದ ಅಂದ ತಕ್ಷಣ ನಮಗೆ ಬರುವಂಥದ್ದು ಕ್ರಿಯೇಟಿವಿಟಿ ಹಣದ ಅರಿವು ಪ್ಲಸ್ ಸಾಕಷ್ಟು ಲೈಕ್ ಸೂಪರ್ ಸೂಪರ್ಸ್ಟಾರ್ನಿರ ಲೈಕ್ ಆ್ಯಕ್ಟರ್ಸ್ಗಳನ್ನು ತಮ್ಮ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಸೊ ಆ ರೀತಿಯಲ್ಲ ಅಂದರೆ ಮಾರ್ಕೆಟಿಂಗ್ ಅಂತಂದರೆ ನೀವು ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು ಸೊ ಹಿಂಗೆ ಸರ್ ಈ ಒಂದು ಕುಶಲ ಕೌಶಲ್ಯವನ್ನು ಹೆಂಗೆ ಕಲ್ತ್ರಿ ನೀವು ಮಾರ್ಕೆಟಿಂಗ್ ಕೌಶಲ್ಯವನ್ನು ನಾನು ಊಟ ಮಾಡಬೇಕಾದ್ರೆ ಎಷ್ಟು ಊಟ ಮಾಡಬೇಕು ಅಂತ ನಂಗೆ ಗೊತ್ತಿದೆ ಅಷ್ಟೇ ಊಟ ಮಾಡೋದು ನಾನು ಅದಕ್ಕಿಂತ ಜಾಸ್ತಿ ಊಟ ಮಾಡಿದಷ್ಟು ವಾಮಿಟ್ ಆಗ್ಬಿಡ್ತದೆ ಇಲ್ಲಾಂದ್ರೆ ಕಾಯಿಲೆಗೆ ಹೋಗ್ಬಿಡ್ತೀವಿ ಹಾಗೆ ನನ್ನ ಸಿನಿಮಾ ಮಾಡ್ಬೇಕಾದ್ರೆ ನಾನೊಂದು ಪರ್ಟಿಕ್ಯುಲರ್ ಈ ಥರ ಸಿನಿಮಾ ಮಾಡ್ತಾ ಅಂದಾಗ ಪರ್ಟಿಕ್ಯುಲರ್ ಅಷ್ಟು ಮಾತ್ರ ನಾನು ಯೋಚನೆ ಮಾಡ್ತೀನಿ ಇದನ್ನು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ದೊಡ್ಡ ನಿರ್ಮಾಪಕನಿಗೆ ರಿಟರ್ನ್ ಬರುತ್ತಾ ಬರಬೇಕು ಅದನ್ನು ಅದಕ್ಕೆ ಫೈಟ್ ಮಾಡ್ತಿರ್ತೀನಿ ನಾನು ಬೇರೆ ಯಾವ ಉದ್ದೇಶಕ್ಕೂ ಫೈಟ್ ಮಾಡಲ್ಲ ಒಬ್ಬ ನಿರ್ಮಾಪಕನಿಗೆ ಸೊ ಇಷ್ಟು ನೂರು ಕೋ ನೂ ನೂರು ರೂಪಾಯಿ ಹಾಕಿದ್ದಾನೆ ಅವಂದರೆ ಅವನಿಗೆ ನೂರು ರೂಪಾಯಿ ದುಡ್ಡು ಬರಬೇಕು ಸೊ ಹಂಗಿದ್ರೆ ಮಾತ್ರ ನಾನು ಅದನ್ನು ಖರ್ಚು ಮಾಡ್ತೀನಿ ಬಿಟ್ರೆ ಇಲ್ಲಾಂದರೆ ನಾನು ಮಾಡೋಲ್ಲ ಸೊ ನನ್ನ ಮೊದಲಿಂದನೂ ಅದೇನೆ ಯಾಕೆ ಪ್ರೇಮ್ ಅಂತ ಹಂಗ ಅಂತಾರೆ ಅಂದರೆ ಬಿಕಾಸ್ ಆಫ್ ನಾನು ಕರಿಯರ್ ಸಿನಿಮಾ ಇಂದೂ ಪಿಚ್ಚರ್ ಇಲ್ಲಿವರೆಗೂ ನಾನೇ ರಿಲೀಸ್ ಮಾಡಿಸ್ತೀನಿ ನಾನೇ ಬಿಸ್ನೆಸ್ ಮಾಡಿದ್ದೀನಿ ಪ್ರತಿ ಸಿನಿಮಾನು ನಾನೇ ಉಳಿದಾಡಿದ್ದೀನಿ ಇದರಲ್ಲಿ ಕೆವಿನ್ ಪ್ರೊಡಕ್ಷನ್ಸ್ ಇಸ್ ಸಹ ಸ್ಟ್ರಾಂಗ್ ಅವ್ರು ಇದ್ದಾರೆ ಸೊ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅದು ನನ್ನ ಬೆನ್ನಲ್ಲಿ ಬಗ್ಗೆ ನಿಂತಿದ್ದಾರೆ ಸೊ ಅವ್ರಿಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಇನ್ನೂ ಮಾರ್ಕೆಟ್ ದೊಡ್ಡದು ಮಾಡ್ಬೋದು ಸೊ ಸಿಂಪಲ್ ನಮ್ಮ ಹಳತೆ ಅಂದರೆ ಏನೋ ಹಿರಿಯರು ಹೇಳ್ತಾರೆ ಆಸ್ಗೆ ಇದ್ದಷ್ಟು ಕಾಲ್ ಚಾಚೋ ಅಂತ ವ್ಯಾಲ್ಯೂಸ್ ಎಷ್ಟಿದೆ ಕನ್ನಡ ಅನ್ನೋದ್ಕಿಂತ ಹೆಚ್ಚಾಗಿ ಭಾರತ ಚಿತ್ರರಂಗದಲ್ಲಿ ನಮ್ಮ ಸಿನಿಮಾಗಳನ್ನ ಎಲ್ಲೆಲ್ಲಿ ತಲುಪಿಸ್ಬೋದು ಇದನ್ನು ಸೊ ಮಾರ್ಕೆಟ್ ಯಾವ ರೀತಿಗೆ ಅದನ್ನು ಅವಾಯ್ಡ್ ಮಾಡ್ಬೋದು ಮಾಡಿದ್ದಾರೆ ಈ ಎಲ್ಲರೂ ಹೇಳ್ತಾರೆ ಕೆ ಜಿ ಎಪ್ಪು ಕಾಂತಾರ ಅಂತ ಇಲ್ಲ ಅದಕ್ಕೆ ಮುಂಚೆ ಮಾಡಿದ್ದಾರೆ ಮುಂಚೆ ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಬಟ್ ಕೆ ಜಿ ಎಪ್ಪು ಬಂದ್ಬಿಟ್ಟು ದುಡ್ಡು ಮಾರ್ಕೆಟಿಂಗ್ ಜಾಸ್ತಿ ಮಾಡ್ತು ಕಾಂತಾರ ಮಾರ್ಕೆಟಿಂಗ್ ಜಾಸ್ತಿ ಮಾಡ್ತು ಹಂಗೆ ಪ್ರತಿಯೊಬ್ಬರು ಹೆಜ್ಜೆಜ್ಜೆ 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 ಇಟ್ಕೊಂಡು ಈ ಕೇಳಿ ಬರ್ತಿಯಾನೆ ಕೆ ಸೊ ಕೇಳಿ ಹೋಗ್ಬೋದು ಸೊ ಅವರವರ ಇದು ಆಡಿಯನ್ಸ್ ಪಲ್ಸ್ ಪ್ರಕಾರ ಆಡಿಯನ್ಸ್ ಏನು ಇಷ್ಟಪಡ್ತಾರೆ ಅದ್ರ ಪ್ರಕಾರ ನಾವು ಹೋಗ್ತೀವಿ ಅವ್ರಿಗೆ ತುಂಬ ಇಷ್ಟ ಆದರೆ ಏಯ್ ಸಕಾ ಮಾಡಿದೆ ಅಂತಾರೆ ಇಲ್ಲ ಅಂದರೆ ಒಳಿ ಮಗ ಹಾಳು ಮಾಡಿದೆ ಅಂತಾರೆ ಸೊ ಪ್ರತಿನಿತ್ಯ ವರ್ಕ್ ಜಾಬ್ ಸರ್ ಪ್ರೇಮ್ ಸರ್ ಆ್ಯಕ್ಚುಲಿ ಒಂದು ಮಾತು ಹೇಳಿದ್ರೆ ಧ್ರುವ ಸರ್ ಅವರಲ್ಲಿ ನಾನು ಅಪ್ಪು ಸರ್ ಮತ್ತು ಶಿವಣ್ಣ ಅವರ ಡೆಡಿಕೇಶನ್ ನೋಡಿದೆ ಅಂತ ಅದು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ ಅವರಿಗೆ ಸೊ ಏನು ಅಂಥದ್ದೇನು ಕಂಡ್ರಿ ಅವರಲ್ಲಿ ಅಂತ ನನಗೆ ಫಸ್ಟ್ ಆಫ್ ಆಲ್ ಶಿವಣ್ಣ ನಂಗೆ ತುಂಬ ಇಷ್ಟ ಆಗರು ಏನಾದ್ರೂ ಶಿವಣ್ಣ ನಾನು ತುಂಬ ಪ್ರೀತಿ ಮಾಡ್ತೀನಿ ತುಂಬ ಶಿವಣ್ಣ ಗಂಡ ನಂಗೆ ಭಾಳ ಇಷ್ಟ ಓಕೆ ಯಾಕೆ ಅಂದರೆ ಆ ಇನ್ನೊಂದು ಸೆನ್ಸು ಆ ಮುಖದಲ್ಲಿ ಇನ್ನೊಬ್ಬನ್ನ ನೋಡೋಕ್ಕಾಗಲ್ಲ ಏನು ನೋಡೋಕ್ಕಾಗಲ್ಲ ಒಂದು ಚಿಕ್ಕ ಇನ್ಸಿಡೆಂಟ್ ಕೊಟ್ರು ಎಕ್ಸ್ಟ್ರೀಮಾಗಿ ಕಳಿಸ್ಬಿಟ್ಟು ಹೋಯ್ತಾರೆ ಅವರು ಏನಮ್ಮ 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 ಹೇಳಮ್ಮ ಹೇಳಮ್ಮ ನೀನು ಹೇಳಮ್ಮ ನೀನು ನಾನು ಮುಖನೇ ನೋಡ್ತಾರೆ ನಾನು ಹೇಳೋದನ್ನೇ ಮುಖ ನೋಡ್ತಾರೆ ಯಾಕೆ ಮಾಡ್ತಾರವ್ರು ಅವರು ಹಂಗೇನೆ ಇವೆಲ್ಲ ಬರಬೇಕಾದ್ರೆ ಏನೂ ಬರಲ್ಲ ಅವರು ತುಂಬ ಪೀಸ್ ಮೈಂಡಲ್ಲಿ ಬರ್ತಾರೆ ಹಾಂ ಏನಮ್ಮ ಇವತ್ತು ಏನು ಮಾಡ್ಬೇಕಮ್ಮ ಅಂತ ಧ್ರುವನು ಹಂಗೇನೆ ಬರಬೇಕ ಏನಣ್ಣ ಮಾಡಲಿ ಇವತ್ತು ಏನ ಮಾಡಲಿ ಅಂದರೆ ಯಾವುದಾರೊಂದು ಜಸ್ಟ್ ಲೈಕ್ ಒಂದು ಕಿಡ್ ಮಗು ಬಂದಂಗೆ ಬರ್ತಾನೆ ನಾನು ಅದಕ್ಕೆ ಯಾವಾಗಲೂ ಅಷ್ಟ್ತೀನಿ ಲೈ ನೀನು ನೋಡಿದ್ರ ಸಿಗೋಣ ನೋಡಿದಾಗ ಆಗತ್ಕೊಣ ಅಂತೀನಿ ಯಾವಾಗಲೂ ಅಷ್ಟೇ ನೀನು ನೋಡಿದ್ರಪ್ಪ ಅವ್ರು ನೋಡೋದಂಗ ಅಂತ ಅಷ್ಟು ಇನ್ನೋ ಆಗಿ ಅಷ್ಟು ಬಂದು ಮುಗ್ದಾಗೆ ಅವರಿಬ್ಬರು ಎಷ್ಟು ಇದಾಗಿದ್ದರು ಆ ಥರ ಬಂದು ಹೇಳಿದ್ದನ್ನು ಆ್ಯಕ್ಟ್ ಮಾಡಿ ಹೋಗ್ತಾರೆ ಸೊ ನಿಜವಾಗ್ಲೂ ಸೊ ದಟ್ಸ್ ವೈ ಅದಕ್ಕೆ ನಾನು ಯಾವಾಗಲೂ ಅಪ್ಪ ಅವರಿಗೆ ಸಿಗೋಣ ಹೋಲಿಸ್ತೀನಿ ಸರ್ ಪ್ರೇಮ್ ಅವರ ಎಕ್ಸ್ಕ್ಯೂಸ್ ಮಿಂದ ಹಿಡಿದು ಲೈಕ್ ಇಲ್ಲಿ ತನಕದ ಜರ್ನಿನೇ ಆ್ಯಕ್ಚುಲಿ ಯುವ ನಿರ್ದೇಶಕರಿಗೆ ಇನ್ಸ್ಪಿರೇಷನ್ ಅಂತಲೇ ಡೆಫಿನೆಟ್ ಆಗಿ ಹೇಳ್ಬೋದು ಅಂದರೆ ಇಂಡಸ್ಟ್ರಿಯಲ್ಲಿ ಆದಂತಹ ಒಂದು ಚಾಪ್ ಮೂಡಿಸಬೇಕು ಅಂತ ಅನ್ಕೊಳ್ಳೋದು ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಜರ್ನಿ ತುಂಬ ಇನ್ಸ್ಪಿರೇಷನ್ ಇಂಡಸ್ಟ್ರಿಗೆ ಬರುವಾಗ ಮಾಯಾನಗರಿ ಚಿಕ್ಕಹಳ್ಳಿಯಿಂದ ಬಂದಂಥವ್ರು ಆ್ಯಕ್ಚುಲಿ ಸೊ ಇವತ್ತು ಇಷ್ಟ ಮಟ್ಟಿಗೆ ಅಂದರೆ ಆಡಿಯೋ ರೈಟ್ಸೇ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಹೋಗುತ್ತೆ ಅಂದರೆ ಇಷ್ಟ ಮಟ್ಟಿಗೆ ಮೂರು ಡಿಜಿಟಿನ ಒಂದು ಹಣ ಹಾಕಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡ್ತಾರೆ ನಿಮ್ಮ ಸಿನಿಮಾನ ಅಂತ ಹೇಳುವಾಗ ನಿಮ್ಮ ಜರ್ನಿ ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ ಅಂತ ನನ್ನ 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 ನಂಬಿ ಆ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂತ ಒಂದು ಖುಷಿ ಅದಕ್ಕೊಂದು ಇನ್ನೊಂದು ಭಯ ಅಯ್ಯಪ್ಪ ಹೌದೇನೋ ಗುರು ಇದನ್ನು ಉಳಿಸ್ಕೋಬೇಕಲ್ಲ ಅಂತ ಫೈಟ್ ಮಾಡ್ತಿರ್ತೀನಿ ಸಮಟೈಮ್ ಊಟ ಮಾಡದೇ ಇರ್ಬೋದು ಟೈಮ್ ನಿದ್ದೆ ಮಾಡದೇ ಇರ್ಬೋದು ನನ್ನ ಮನೇಲಿ ನಾನು ಟೈಮ್ ಕೊಡದೇ ಇರ್ಬೋದು ಅವರೆಲ್ಲ ಮೇಲೆ ನಾನು ಬೈ ಬೈಬೋದು ಥೋ ಮಣೆ ಮಗನೆ ಹಿಂಗೆ ಮಾಡ್ತಿದ್ದೆ ನೀನು ಕೈ ಸಿಕ್ಕಲ್ಲ ನಾನು ಇವತ್ತಿನವರೆಗೂ ನನ್ನ ಹುಡ್ತ ಮಾಡ್ಕೊಳ್ಳಲ್ಲ ನಾನು ಕೆಲಸ ಮಾಡ್ಬೇಕಾರೆ ನಮ್ಮ ಮನೇಲಿ ಮೇಡಮ್ ಹುಡ್ತಪ್ಪ ಮಾಡಲ್ಲ ನಾನು ಕೆಲಸ ಮಾಡ್ಬೇಕ್ರೆ ಹೋಗೋಲ್ಲ ನನ್ನ ಮಗ ಸ್ಕೂಲು ರಜಾ ಆದಾಗ ಸೊ ಫಾರಿನ್ ಕರ್ಕೊಂಡು ಹೋಗಬೇಕು ಅಂತಂದಾಗ ಹೋಗಲ್ಲ ನಮ್ಮ ಮೇಡಮ್ ಕರ್ಕೊಂಡು ಹೋಗ್ತಾಳೆ ಯಾಕೆಂದರೆ ಐ ಮಚ್ ಜಾಬ್ ನನ್ನನ್ನು ಒಬ್ಬ ನಿರ್ಮಾಪಕ ನಂಬ್ಕೊಂಡಿದ್ದಾನೆ ಸೊ ನನ್ನ ಮೇಲೆ ದುಡ್ಡು ಆಗ್ತಾ ಇದ್ದಾರೆ ಸೊ ಅದನ್ನು ಉಳಿಸ್ಕೋಬೇಕು ಅದರಲ್ಲಿ ಮೇಲೆ ಬೇಕಾದ್ರೆ ಟೂರ್ಗೆ ಹೋಗೋಣ ಮಜಾ ಮಾಡೋಣ ಬಟ್ ಅವನನ್ನು ಉಳಿಸ್ಬಿಟ್ಟು ಹೋಗಿ ಹೋಗ್ಬೇಕು ಅನ್ನೋದು ಯಾವತ್ತು ದಿನನಿತ್ಯ ನನ್ನ ಫೈಟು ಆ ಇದಕ್ಕೇನೋ ನನ್ನ ನನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮಾಡ್ಕೊಂಡು ಹೋಗ್ತೀನಿ ಲೆಟ್ಸಿ ಎಲ್ಲರ ಆಶೀರ್ವಾದ ಫ್ಯೂಚರು ಹಾಗೆ ಇರಲಿ ಅಂತ ನೀವು ಆಸ್ ನೀವು ಆಸಿಸಿ ಆಶೀರ್ವಾದ ಮಾಡಿ ಅಂತ ಎಲ್ಲರನ್ನೂ ಕೇಳ್ತೀನಿ ಅಷ್ಟೇ ಬಿಟ್ಟರೆ ನನ್ನ ಇನ್ನೇನಿಲ್ಲ ದಿನನಿತ್ಯ ಜಾಬ್ ವರ್ಕ್ ರೈತಂಥರ ಎದ್ದೋದ್ರೆ ನೀರು ಕಟ್ಟು ಸೊ ಹಾಕು ಮೇವು ಹಾಕು ಸೊ ಹೋಗು ಹೊಲಕ್ಕೆ ಕೆಲಸ ಮಾಡುವಂತೀವಲ್ಲ ಆ ಥರ ಫಸ್ಲು ಕೊಟ್ರೆ ಖುಷಿ ಇಲ್ಲವಾ ಮತ್ತು ಉಳೋದು ಮತ್ತು ಭೂಮಿಗೆ ಹಾಕೋದು ಸರ್ ಕೊನೆದಾಗಿ ಎರಡೇ ಪ್ರಶ್ನೆ ಸರ್ ಒಂದೇನಂತಂದ್ರೆ ಈಗ ಎಕ್ಸ್ಕ್ಯೂಸ್ ಮೀ ಮತ್ತೆ ಜೋಗಿ ಅಥವಾ ಕರಿಯ ಆ ಟೈಮಲ್ಲೆಲ್ಲ ಆ್ಯಕ್ಚುಲಿ ನಮ್ಮ ಆಡಿಯನ್ಸ್ದು ಏನೋ ಒಂದು ಅವರು ನೋಡುವಂತಹ ಸಿನಿಮಾಗಳ ಒಂದು ಲಿಮಿಟ್ ಸ್ವಲ್ಪ ಕಡಿಮೆ ಆಯಿತು ಅಂದ್ರೆ ಬೇರೆ ಭಾಷೆ ಜಾಸ್ತಿ ನೋಡ್ತಿರ್ಲಿಲ್ಲ ಆ ಟೈಮಲ್ಲಿ ಇವಾಗ ಅಂದ್ರೆ ಓ ಟಿ ಟಿ ಬಂದಿದೆ ಮತ್ತೆ ಈಗ ಎಲ್ಲರೂ ಸಿಕ್ಕಾಬಟ್ಟೆ ಬೇರೆ ಭಾಷೆದೇ ಜಾಸ್ತಿ ನೋಡೋ ಥರ ಆಗಿಬಿಟ್ಟಿದೆ ಆ್ಯಕ್ಚುಲಿ ಸೊ ಇವತ್ತಿನ ಆಡಿಯನ್ಸ್ ಅಂದ್ರೆ ವರ್ಲ್ಡ್ ಸಿನಿಮಾಗೆ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ ನಮ್ಮ ಆಡಿಯನ್ಸ್ ಇವತ್ತು ಸೊ ಅವರೆಲ್ಲರಿಗೂ ಕೇಟರ್ ಮಾಡುವಂತಹ ಕಂಟೆಂಟ್ ಕೆ ಎಲ್ ಏನಿರುತ್ತೆ ಅವರೆಲ್ಲರೂ ಸಲ ತಿರುಗಿ ನೋಡೋ ಥರ ಕಂಟೆಂಟ್ ಏನಿರುತ್ತೆ ಸಿನಿಮಾ ನೀವು ಯಾವ ಸಿನಿಮಾ ನೋಡ್ತೀರಾ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾ ಸೊ ಇಲ್ಲಿ ಸಿನಿಮಾ ಬಂದವರು ಅದರಲ್ಲಿ ಕೆಟ್ಟದು ಇರುತ್ತೆ ಒಳ್ಳೇದು ಇರುತ್ತೆ ಬ್ಯಾಡೂ ಇರುತ್ತೆ ಆಯಿತಾ ಅದೊಂದು ಹುಡುಗಿನ ರೇಪ್ ತಕ್ಷಣನೇ ಅವನು ಹೋಗಿ ರೇಪ್ ಮಾಡ್ದೆ ಅಂದ್ಕೊಳ್ಳಿ ಯಾರೋ ಮಾಡ್ಬೋದು ಅದಾದಮೇಲೆ ಹೊಡೆದಾಗ್ತಾನೆ ಸಾಯಿಸ್ಬಿಡ್ತಾರೆ ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಅಲ್ವಾ ಸೊ ಹಾಗೆ ಪ್ರತಿಯೊಂದು ಕೆಟ್ಟದ್ದು ಇರುತ್ತೆ ಬ್ಯಾಡೂ ಇರುತ್ತೆ ನೆಗೆಟಿವ್ ಇರುತ್ತೆ ಯಾವುದು ತಗೋಬೇಕು ಸೊ ಯಾವತ್ತೂ ಅಷ್ಟೇ ರಾಮ ಇದ್ದಾರೆ ಅಂದರೆ ರಾವಣ ಇರಲೇಬೇಕಲ್ಲಿ ಅಲ್ವಾ ಸೊ ರಾಮಪ್ಪ ಒಬ್ಬರೇ ಏನು ಮಾಡ್ತಾರೆ ಅಂತ ಅಲ್ವಾ ರಾವಣ ಇರಲೇಬೇಕು ರಾವಣ ಇದ್ದ ಅಂತಂದರೆ ಅದಕ್ಕೆ ಏನಾದರೂ ಒಂದು ಉದ್ದೇಶ ಏನಾದರೂ ರಾಮ ಅವ್ರನ್ನ ಹೊಡಿತಾರೆ ಅಂತ ಒಂದು ಉದ್ದೇಶ ಇದ್ದಿರುತ್ತೆ ಈ ಥರ ಪ್ರತಿಯೊಂದನ್ನು ಒಳ್ಳೆಯದು ಕೆಟ್ಟದ್ದು ನಮ್ಮಲ್ಲಿ ಇದ್ದೇ ಇರುತ್ತೆ ಅದನ್ನು ತಗೊಳ್ಳೋ ರೀತಿ ನಿಮಗೆ ಬಿಟ್ಟಿದ್ದು ಸೊ ನಾವು ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್ ನಾವು ಹೋಗ್ಬಿಟ್ಟು ನಾನು ಯಾರಿಗೂ ಬುದ್ಧಿವಾದ ಹೇಳಲ್ಲ ಏಯ್ ನೀನು ಹಿಂಗೆ ಬದುಕಬೇಕು ಅಂತ ಹೇಳಲ್ಲ ಸೊ ಐ ಆಮ್ ನಾಟ್ ನಾನು ಎಂಟರ್ಟೈನ್ಮೆಂಟ್ ಒಬ್ಬ ಸೋಷಿಯಲ್ ವರ್ಕರ್ ಅಂತೀವಲ್ಲ ಆ ಥರ ಅದರಲ್ಲಿ ಏನು ತಗೋತಿರೋ ಏನು ಅದು ನಿಮಗೆ ಬಿಟ್ಟಿದ್ದು ನಾನು ಹೇಳಕ್ಕೆ ನಾನು ಯಾರು ನನಗೆ ಗೊತ್ತಿಲ್ಲ ನಾನು ಯಾಕೆನೊಬ್ರಿಗೆ ಹೇಳ್ಬೇಕು ಅಲ್ವಾ ಸೊ ಆ ಥರ ಸರ್ ಕೊನೆಯ ಪ್ರಶ್ನೆ ಸರ್ ಆ್ಯಕ್ಚುಲಿ ಜೋಗಿ ಸಿನಿಮಾ ನಂತರ ಕೆಲವೊಂದು ಕಡೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸ್ಟೋರಿ ವಿಚಾರದಲ್ಲಿ ಪ್ರೇಮ್ ಅವರು ಇನ್ನಷ್ಟು ಗಮನ ಹರಿಸ್ಬೇಕು ಅನ್ನೋಂತಹ ಮಾತುಗಳು ತುಂಬಾ ಕೇಳಿ ಬಂದಿರುತ್ತೆ ನಿಮಗೆ ಪ್ಲಸ್ ಅಂದ್ರೆ ಯುನಾನಿಮಸ್ ಹಿಟ್ ಆಗಿದೆ ಆ್ಯಕ್ಚುಲಿ ಅಂದ್ರೆ ಎಲ್ಲ ಭಾಷೆಗಳಲ್ಲೂ ಎಲ್ರು ಬಂದು ನೋಡಿದ್ರು ರಜನಿಕಾಂತ್ ಸರ್ ಬಂದ್ ಸಿನಿಮಾ ನೋಡಿದ್ರು ಆ ಥರದ್ದೆಲ್ಲ ಆ ಥರದೊಂದು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ ನಿಮ್ಮ ಪ್ರೀತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ತರದೊಂದು ಫುಲ್ ಫ್ಲೆಡ್ಜ್ ಆ ತರ ನಮಗೆ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಮಾಡುವಂತಹ ಸಿನಿಮಾನ ಪ್ರೇಮ್ಸ್ ಸರ್ ಯಾವಾಗ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾರಿ ಪ್ರತಿ ಸಾರಿ ಒಂದೇ ತರ ಸಿನಿಮಾ ಅಂತೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಾಸ್ಟರ್ ಪೀಸ್ಗಳು ಸಿನಿಮಾ ಮಾಸ್ಟರ್ ಪೀಸ್ ಗಳು ಆಮೇಲೆ ಜನ ಜನ್ರೇಷನ್ನು ಮತ್ತು ತಿರ್ಗಾ ತಕ್ಕಂತೆ ಡಿಜಿಟಲ್ ಮೀಡಿಯಾ ತಕ್ಕಂತೆ ಡಿಜಿಟಲ್ ಲೋಕ ಪ್ರಪಂಚ ಇದು ಅದಕ್ಕೆ ತಕ್ಕಂತೆ ಸಿನಿಮಾ ಮಾಡ್ಕೊಂಡು ಹೋಗ್ಬೇಕು ಸೊ ಕತೆ ಏನೂ ಇಲ್ಲ ಮಹಾಭಾರತ ರಾಮಾಯಣ ಬಿಟ್ಟರೆ ಕಥೆಗಳಂತೂ ನಿಮ್ಮ ಹತ್ರ ಏನೂ ಇಲ್ಲ ಅದನ್ನೇ ನಾವು ತಿರುಗಿ ತಿರುಗಿ ಕುತೂಹಲದಿಂದ ಆ ಜನಕ್ಕೆ ಏನು ಮುಟ್ಟಬೇಕು ನಮ್ಮಲ್ಲೊಬ್ಬ ಹಿಂಗಿದ್ದ ನನ್ನ ತಮ್ಮ ಇದ್ದ ನಮ್ಮ ಅಕ್ಕ ಇದ್ದ ನನ್ನ ತಾಯಿ ಇದ್ಲು ಹಿಂಗಿದ್ದು ಅವನಿಗೆ ಅನಿಸ್ಬೇಕು ನನ್ನ ಕೈಯ್ಯಲ್ಲಿ ಇರೋದನ್ನ ಒಬ್ಬ ಸ್ಕ್ರೀನ್ ಮೇಲೆ ಒಬ್ಬ ಹೀರೋ ಮಾಡ್ತಾವೆ ಅಂತಂದಾಗ ಅವನು ತೃಪ್ತಿ ಬಿಟ್ಟು ನನ್ನ ಕೈಯಲ್ಲಿ ಆಗ್ತದೆ ಅವ್ನು ಮಾಡ್ತಾನೆ ನಾನು ಮಾಡ್ಬೋದಾಗಿತ್ತು ಗುರು ಅನಿಸ್ಬೇಕು ಅದನ್ನು ನಾನು ಪ್ರತಿ ಸಾರಿಯೂ ಟ್ರೈ ಮಾಡ್ತಾ ಇರ್ತೀನಿ ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು ಇಷ್ಟ ಆದವರು ತುಂಬ ಪ್ರೀತಿಯಿಂದ ಆಲಿಸ್ತಾರೆ ಇಷ್ಟ ಆಗದೆ ಇರ್ಬೋದು ಟ್ರೋಲ್ ಮಾಡ್ತಾರೆ ಇಷ್ಟ ಬೈಬೋದು ಬಟ್ ಎಲ್ಲರೂ ನನ್ನ ಪ್ರೀತಿಗೆ ಹೇಳ್ತಾರೆ ಸೊ ಅದನ್ನು ನಾನು ಯಾವತ್ತೂ ಏನಂತ ಏನೇನು ತಗೊತೀವಲ್ ಸ್ಫೂರ್ತಿಯಾಗಿ ತಗೊಂಡೇ ಮಾಡ್ತಿರ್ತೀನಿ ಬಟ್ ಒಂದೇ ಸಿನಿಮಾನ ಇಪ್ಪತ್ತು ಸರಿ ಮಾಡಬಾರ್ದು ಅವಾಗ ಆವಾಗವಾಗ ಚೇಂಜ್ ಮಾಡ್ತಾನೆ ಇರಬೇಕು ಆವಾಗವಾಗ ಹೊಸ ಹೊಸ ರೀತಿಯೇ ಹುಡುಕ್ತಾನೆ ಇರಬೇಕು ಅದನ್ನ ದಿಕ್ಕಲ್ಲಿ ಹೋಗ್ತಾ ಇರ್ತೀನಿ ಬಿಟ್ರೆ ಅವ್ರನ್ನ ತಲುಪೋದಂತೂ ಎಲ್ಲರೂ ನಾನು ಹೋಗಿ ತಲುಪಕ್ಕೆ ತಲುಪಬೇಕು ಅಂತ ಏನು ಇದಿಲ್ಲ ಅವರನ್ನು ತಲುಪಿದ್ದೀನಿ ನಾನು ಹೆಮ್ಮೆ ಪಡ್ತೀನಿ ಬಿಟ್ರೆ ಅವ್ರನ್ನ ನಾನು ಯಾವತ್ತೂ ದ್ವೇಷಿಸಲ್ಲ ದೋಷಸಲ್ಲ ನನಗೆ ಐ ಡೋಂಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಮೂರು ಡಿಜಿಟ್ ಇರುವ ಆ್ಯಕ್ಚುಲಿ ನಿರ್ದೇಶನ ಮಾಡಿದ್ರ ನಾಲ್ಕು ಡಿಜಿಟಲ್ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಲಿ ಹಾರೈಸ್ತೀನಿ ಸ್ನೇಹಿತರೆ ಇದಿಷ್ಟು ಪ್ರೇಮ್ಸ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ